ಪುಷ್ಕರ. ಸೊ ಒಂದು ಸಿನಿಮಾ ಮಾಡಿದಾಗ ರೈಟ್ ಕಾಸ್ಟಿಂಗ್ ಇಸ್ ಹಾಫ್ ದ ವಿಕ್ಟ್ರಿ ಅಂತ ಹೇಳ್ತಾರೆ. ಸೊ ಈ ಸಿನಿಮಾದಲ್ಲಿ ಕಾಸ್ಟಿಂಗ್ ಆಗಿದ ತಕ್ಷಣ ಒಂದು ಅರ್ಧ ಯಶಸ್ಸು ಅವ್ರಿಗೆ ಅಲ್ಲೇ ಸಿಕ್ಕಿದೆ. ಯಾಕಂದ್ರೆ ಅಷ್ಟು ನೀಟಾಗಿ ಅಷ್ಟು ಸರಿಯಾದ ಪಾತ್ರಕ್ಕೆ ಸರಿಯಾದ ಪ್ರತಿಭೆಗಳನ್ನ ತಗೊಂಡು ಈ ಸಿನಿಮಾನ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಸಿನಿಮಾದ ಪಾತ್ರ ಅದು ನಕ್ಕಾಗ ನಿಮ್ಗೆ ನಗು ಬಂದರೆ, ಅದು ಒಂದು ಮುಗುಳು ನಗೆ ನೀಡಿದಾಗ ನಿಮ್ಮ ಮುಖದಲ್ಲೂ ಒಂದು ಮುಗುಳು ನಗೆ ಇದ್ದರೆ, ಅದು ಅತ್ತಾಗ ನಿಮಗೆ ಅಳು ಬಂದರೆ, ಇಟ್ಸ್ ನಾಟ್ ಜಸ್ಟ್ ಅ ಫಿಲ್ಮ್, ಅದೊಂದು ಮಾಸ್ಟರ್ ಪೀಸ್ ಅಂತ ಹೇಳಬಲ್ಲ ನಾನು. ಸೊ ಆ ಮಾಸ್ಟರ್ ಪೀಸನ್ನು ನಮ್ಮ ಚಾನ್ ನಮ್ಮ ನಿರ್ದೇಶಕರು ಕ್ರಿಯೇಟ್ ಮಾಡಿದ್ದಾರೆ. ಆ ಮಾಸ್ಟರ್ ಪೀಸನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಗೆದ್ದಿದ್ದಾರೆ ಅಂತ ಹೇಳಬಲ್ಲೆ. ಅದರ ಜೊತೆಗೆ ಈ ಮಾಸ್ಟರ್ ಪೀಸನ್ನು ಆದಷ್ಟು ಬೇಗ ನೀವೆಲ್ಲರೂ ಥಿಯೇಟ್ರಲ್ಲಿ ಬಂದು, ಪ್ರೀತಿಗೆ ಒಂದು ಮುಗ್ಧತೆ ಇದೆ, ಒಂದು ಇನ್ನೋಸೆನ್ಸ್ ಇದೆ. ಆ ಪ್ರೀತಿನ ಹೇಳೋದಕ್ಕೆ ನನ್ನ ಒಂದು ಡಿಕ್ಷನರಿಯಲ್ಲಿ ಒಂದಿಷ್ಟು ಸಿನಿಮಾಗಳ ಪಟ್ಟಿ ಇದೆ. ಸೊ ಇವತ್ತು ಇಬ್ಬನಿ ತಪ್ಪಿದ ಎಳೆಯಲ್ಲಿ ಕೂಡ ಆ ಸಿನಿಮಾದ ಒಂದು ಪಟ್ಟಿಗೆ ಸೇರುತ್ತೆ. ಪ್ರೀತಿಗೆ ಹಲವಾರು ಡೆಫಿನೇಷನ್ಸ್ಗಳಿದೆ ಇವತ್ತಿನ ಜೆನ್ಸಿ ಅಥವಾ ಮಿಲೇನಿಯಲ್ ಅಥವಾ ಓಲ್ಡ್ ಸ್ಕೂಲ್ ಎಲ್ಲರಲ್ಲೂ, ಬಟ್ ಒಂದು ಮುಗ್ಧವಾದಂಥ ಒಂದು ಪ್ರೀತಿನ ಹೇಳುವಂಥ ಪ್ರಯತ್ನ ಇಬ್ಬನಿ ತಪ್ಪಿದ ಎಳೆಯಲ್ಲಿ. ಸೊ ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ಆ ಮ್ಯಾಜಿಕ್ ಆಫ್ ಲವ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಇಂಥ ಒಂದು ಕನಸನ್ನು ಒಬ್ಬ ನಿರ್ದೇಶಕ ಇಟ್ಕೊಂಡಾಗ ಅದಕ್ಕೆ ಸರಿಯಾದ ಸಾಥ್ ನೀಡೋದಕ್ಕೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕಾಗುತ್ತೆ. ಆ್ಯಂಡ್ ಅದು ರಕ್ಷಿತ್ ಶೆಟ್ಟಿಯವರಾಗಿರ್ಬೋದು, ಪರಮ ಸ್ಟುಡಿಯೋಸ್ ಅದನ್ನು ಮಾಡಿಕೊಟ್ಟಿದ್ದಾರೆ ಈ ವೇದಿಕೆಯನ್ನು. ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ವಿಹಾನ್ ಅವರ ಆ್ಯಕ್ಟಿಂಗ್, ಅಂಕಿತಾ ಅವರ ಆ್ಯಕ್ಟಿಂಗ್, ಅದರ ಜೊತೆಗೆ ಮಯೂರಿ ಅವರು ಕೂಡ, ಎವ್ರಿಬಡಿ ಹ್ಯಾವ್ ಡನ್ ಅ ಅಮೇಝಿಂಗ್ ಫ್ಯಾಬ್ಲೆಸ್ ಜಾಬ್. ಸೊ ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.